ಲೋಕಸಭೆಯಲ್ಲಿ ಬದಲಾಗುತ್ತಾ ಬಿಜೆಪಿ ಭವಿಷ್ಯ ಬಿಜೆಪಿಗೆ ಬಿ ಎಸ್ ಯಡಿಯೂರಪ್ಪ ಅನಿವಾರ್ಯ ಬಿ ಎಸ್ ವೈಗಾಗಿ ವಿಜೇಂದ್ರಾಗೆ ಸಿಗುತ್ತಾ ರಾಜ್ಯಾಧ್ಯಕ್ಷ ಪಟ್ಟ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಕರ್ನಾಟಕದಲ್ಲಿ ಬಿಜೆಪಿಗೆ ಪರ್ಯಾಯ ಪದ ಅಂತ ಇದ್ರೆ ಅದು ಕೇಸರಿ ಪಡೆನೂ ಅಲ್ಲ ಮತ್ತೊಂದು ಅಲ್ಲ ಮಗದೊಂದು ಅಲ್ಲ ಅದು ಬಿ ಎಸ್ ಯಡಿಯೂರಪ್ಪ ಬಿಜೆಪಿ ಅಂದರೆ ಬಿ ಎಸ್ ಯಡಿಯೂರಪ್ಪ ಬಿ ಎಸ್ ಯಡಿಯೂರಪ್ಪ ಅಂದರೆ ಬಿಜೆಪಿ ಅಂತ ಯಡಿಯೂರಪ್ಪನವರೇ ಬಿಜೆಪಿ ಬಿಟ್ಟು ಹೋಗ್ಬಿಟ್ಟಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ತಾವು ಪಕ್ಷವನ್ನ ಕಟ್ಟಿ ಅವರೇನು ಯಶಸ್ಸು ಅಂತ ಹೇಳ್ತಿಲ್ಲ ಅನಿವಾರ್ಯ ಬಿಜೆಪಿ ಗೊತ್ತಾಯ್ತು ಬಿಜೆಪಿ ಸೋತಾಯ್ತು ಚಿನ್ನದ ಬಗ್ಗೆ ಯಾವ್ದೇ ಮಾಹಿತಿ ಇರ್ಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಇದೀಗ ಮತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಎಸ್ ಯಡಿಯೂರಪ್ಪನವರನ್ನು ನಿರ್ಲಕ್ಷಿಸಿ ಕೇವಲ ಸಂಸದೀಯ ಮಂಡಳಿಯ ಸ್ಥಾನಮಾನವನ್ನು ಕೊಟ್ಟು ಹೈಡ್ರಾಮಾ ಮಾಡೋಕ್ಕೆ ನೋಡಿದ್ರು ನಾವು ಫ್ಯೂಚರ್ ಲೀಡ್ರ್ಗಳನ್ನ ರೆಡಿ ಮಾಡ್ತೀವಿ ಯಡಿಯೂರಪ್ಪ ಅವ್ರಿಗೆ ವಯಸ್ಸಾಯಿತು ಅಂತ ಬಿಂಸಕ್ಕೆ ಹೋದರು ಲಿಂಗಾಯತಿ ವಿರೋಧಿ ನಡೆ ಅನ್ನೋ ರೀತಿಯಲ್ಲಾಯಿತು ವರ್ಕ್ ಆಗಲಿಲ್ಲ ಯಡಿಯೂರಪ್ಪ ಅವರು ಇನ್ನೂ ಗಟ್ಟಿಯಾಗವ್ರೆ ಯಡಿಯೂರಪ್ಪ ಅವ್ರಿಗೆ ಎಂಬತ್ತು ವರ್ಷ ಇರ್ಬೋದು ಅವರಲ್ಲಿ ಪಕ್ಷ ಸಂಘಟನೆ ಮತ್ತೊಂದು ಮಗದೊಂದು ಅವರು ಇಪ್ಪತ್ತೈದು ವರ್ಷದ ಥರ ಓಡಾಡ್ತಾರೆ ಆದರೆ ಯಡಿಯೂರಪ್ಪನವರನ್ನು ಯಡಿಯೂರಪ್ಪ ಬೇಕಾದ್ರೆ ಬಿ ಜೆ ಪಿಯಿಂದ ಹೋಗ್ಬಿಡ್ತಾರೆ ಅವರೇನು ತಲೆ ಕೆಡ್ಸ್ಕೊಳ್ಳೋಲ್ಲ ಪ್ರೂವ್ ಮಾಡಿರಿ ಎರಡು ಸಾವಿರದ ಹದಿಮೂರರಲ್ಲೇ ಆದ್ರೆ ಬಿ ಜೆ ಪಿ ಯಡಿಯೂರಪ್ಪ ಅವ್ರು ಬಿಡೋಕ್ಕಾಗಲ್ಲ ಇದೀಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಚುನಾವಣೆ ಕಳೆದು ಎಲ್ಲ ಆಗಿ ನೂರು ದಿನಗಳದ ಮೇಲಾಗೋಯ್ತು ಆದರೆ ಬಿ ಜೆ ಪಿಲಿ ರಾಜ್ಯಾಧ್ಯಕ್ಷ ಯಾರು ನಳಿನ್ ಕುಮಾರ್ ಕಟೀಲ್ ಅವ್ರ ಸ್ಥಾನಕ್ಕೆ ಯಾರು ಬರ್ತಾರೆ ವಿಪಕ್ಷ ನಾಯಕ ಯಾರು ಇನ್ನೂ ಗೊತ್ತಾಯ್ತಾ ಇಲ್ಲ ಈ ಬಿ ಜೆ ಪಿ ಹೈಕಮಾಂಡ್ ಒಂಥರ ಅರ್ಥ ಮಾಡ್ಕೊಳಕ್ಕಾಗಲ್ಲ ಪ್ರತಿಯೊಂದಕ್ಕೂ ಕೇಳ್ಕೊ ಬರಬೇಕು ಅಲ್ಲ ಸ್ವಾಮಿ ನೀವು ಜನ ಅರವತ್ತಾರು ಸ್ಥಾನ ಕೊಟ್ಟವ್ರೆ ಅದನ್ನ ಒಪ್ಕೊಳ್ಳಿ ಲೋಕಸಭಾ ಚುನಾವಣೆಗೆ ರೆಡಿಯಾಗಿ ವಿಪಕ್ಷ ನಾಯಕ ಯಾರು ಹೇಳಿ ರಾಜ್ಯಾಧ್ಯಕ್ಷ ಯಾರು ಹೇಳಿ ಎಲ್ಲ ಕೇಳ್ಕಂಡು ಕೂತ್ಕೊಂಡ್ರೆ ಬಿ ಜೆ ಪಿಯಲ್ಲಿ ಸಾಕಷ್ಟು ಗೆದ್ದಿರುವ ಮತ್ತು ಸೋತಿರುವ ಶಾಸಕರುಗಳಿಗೆ ಹೈಕಮಾಂಡ್ ವಿರುದ್ಧ ಬೇಸರ ಇದೆ ಯಡಿಯೂರಪ್ಪ ಅವರು ಈಗಲೂ ಚಿಟಿಕೆ ಹೊಡೆದ್ರೆ ಲೋಕಸಭೆ ಭವಿಷ್ಯ ಬದಲಾಗ್ಬಿಡುತ್ತೆ ಬಿ ಜೆ ಪಿದು ನೆಡ್ರಿ ಅದೇನು ಮಾಡ್ತೀರಾ ಅಪ್ಪಾಜಿ ಅಂತ ಬರೋರು ಸಾಕಷ್ಟು ಜನ ಇದ್ದಾರೆ ತೋರ್ಸೋಣ ಹೈಕಮಾಂಡ್ಗೆ ಅಂತ ಆದರೆ ಬೇಡ ಅದಕ್ಕೆ ಕಾರಣ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಸಿಗಬೇಕಾದ ಪ್ರಾಧಾನ್ಯತೆ ಎಲ್ಲವನ್ನು ಕೊಡೋ ಪ್ರಯತ್ನವನ್ನು ಬಿ ಜೆ ಪಿ ಹೈಕಮಾಂಡ್ ಇವಾಗ ಮಾಡ್ತಾಯಿದೆ ಬಿ ಎಸ್ ಯಡಿಯೂರಪ್ಪನವರು ಯಾವತ್ತೂ ಕೂಡ ಕರ್ನಾಟಕದಲ್ಲಿ ಬಿ ಜೆ ಪಿಯ ಪಾಲಿಗೆ ದ್ರೋಣಾಚಾರ್ಯ ಅದನ್ನು ಯಾರಾದರೂ ಒಪ್ಕೊಳ್ಳೇಬೇಕು ನೀವು ದ್ರೋಣಾಚಾರ್ಯನೇ ಪಕ್ಕಕ್ಕೆ ಇಟ್ಬಿಟ್ಟು ಟೀಮ್ ರೆಡಿ ಮಾಡ್ತೀನಿ ಅಂದ್ಬಿಟ್ರೆ ಪ್ಲೇಯಿಂಗ್ ಇಲೆವೆನ್ ಯಾವುದು ಅಂತ ಗೊತ್ತಾಗಲ್ಲ ಕ್ಯಾಪ್ಟನ್ ಯಾವುದು ಅಂತ ಗೊತ್ತಾಗಲ್ಲ ಕಡೆಗೆ ಸುಮ್ಮನೆ ಹೋಗ್ಬಿಟ್ಟು ಸೋತ್ಕೊಂಬರ್ಬೇಕು ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂತ ವೆಸ್ಟ್ ಇಂಡೀಸಿಗೆ ಟೀಮ್ ಕಳಿಸ್ಬಿಟ್ಟು ಸೋತ್ಕೊ ಹಂಗೆ ಟೀಮ್ ಇಂಡಿಯಾದವರು ಇದೀಗ ಬಿ ಎಸ್ ಯಡಿಯೂರಪ್ಪನವರಿಗೆ ಸೂಕ್ತ ಸ್ಥಾನಮಾನವನ್ನು ಕೊಡೋದಕ್ಕೆ ಅವರಿಗೆ ಏಕಮೇವಾಧಿಪತಿಯಾಗಿ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಮುನ್ನಡೆಸಬೇಕು ಅವರೇ ಹೆಡ್ ಕೋಚ್ ಆಗಬೇಕು ಅನ್ನೋ ಆದೇಶ ಬಂದಿದೆ ಅನಿಸುತ್ತೆ ಹಂಗನ್ಬಿಟ್ಟು ಬೇಕಾದಾಗ ಬಳಸ್ಬಿಟ್ಟು ಬಿಸಾಕ ಯಡಿಯೂರಪ್ಪ ಅವರೇನು ಟಿಶ್ಯೂ ಪೇಪರ್ ಅಲ್ಲ ಅದು ಬಿ ಜೆ ಪಿ ತಲೆಯಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು ಹೈಕಮಾಂಡು ಬಿ ಜೆ ಪಿಗಾಗಿ ಯಡಿಯೂರಪ್ಪ ಏನು ಮಾಡಿಲ್ಲ ಅಂಥೇಳಿ ಹಂಗನ್ಬಿಟ್ಟು ಅವ್ರು ಸಿ ಎಮ್ ಸ್ಥಾನದಲ್ಲಿದ್ದಾಗ ಅವ್ರನ್ನೇ ಕೆಳಗಿಳಿಸ್ತೀರಾ ತಗೊಳ್ಳಿ ಅಂದ್ಬಿಟ್ಟು ಜನ ಅಥವಾ ಬಿ ಜೆ ಪಿ ನಾಯಕರುಗಳೇ ಉತ್ತರ ಕೊಟ್ಟರು ಎಲೆಕ್ಷನಲ್ಲಿ ಬಿ ಜೆ ಪಿ ಅರವತ್ತಾರು ಸ್ಥಾನ ಕುಸಿತು ಇದೀಗ ಬಿ ಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲೇ ಅವರ ಮಾರ್ಗದರ್ಶನದಲ್ಲೇ ಲೋಕಸಭಾ ಚುನಾವಣೆಯನ್ನು ಎದುರಿಸ್ಬೇಕು ಅಂತ ಹೈಕಮಾಂಡ್ ಹೇಳಿದೆ ಹಂಗೆ ಯಡಿಯೂರಪ್ಪ ಅವ್ರು ಸುಮ್ಮನೆ ಒಪ್ಕೊಬಿಡ್ತಾರ ನನಗೇನು ಯಡಿಯೂರಪ್ಪ ಅವರೇನು ಮತ್ತೆ ಸಿ ಎಮ್ ಆಗಲ್ಲ ಅಂತ ಪರಿಸ್ಥಿತಿ ಬರಲ್ಲ ನನಗೇನು ಒಂದು ಬಿ ವೈ ರಾಘವೇಂದ್ರ ಮತ್ತೊಂದು ಬಿ ವೈ ವಿಜಯೇಂದ್ರ ಬಿ ವೈ ರಾಘವೇಂದ್ರ ಬಿಡಿ ಎಂ ಪಿ ಎಲೆಕ್ಷನ್ ಏನೋ ಮುಗಿಸ್ಕೋತಾರೆ ಆದರೆ ಬಿ ವೈ ವಿಜಯೇಂದ್ರ ಅವರು ಮಹತ್ವಾಕಾಂಕ್ಷಿ ರಾಜ್ಯ ಬಿ ಜೆ ಪಿಯಲ್ಲಿ ಭವಿಷ್ಯದಲ್ಲಿ 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 ಯಾವಾಗಲೋ ಒಂದು ಸಲ ರಾಜ್ಯದ ಮುಖ್ಯಮಂತ್ರಿ ಆಗೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡವ್ರೆ ರಾಜ್ಯ ಬಿ ಜೆ ಪಿಯಲ್ಲೇ ಜನ ಮಾತಾಡ್ತಾರೆ ಬಿ ಜೆ ಪಿ ನಾಯಕರುಗಳೇ ಯಡಿಯೂರಪ್ಪ ಅವ್ರ ನಂತರ ಬಿ ವೈ ವಿಜಯೇಂದ್ರ ಅಂತ ಏನು ಎಮ್ ಎಲ್ ಎಲೆಕ್ಷನ್ ಫಸ್ಟ್ ಟೈಮ್ ನಿಂತ್ಕೊಂಡ್ರು ಫಸ್ಟ್ ಟೈಮ್ ಗೆದ್ಕೊಂಡ್ರು ಆದರೆ ಒಂಥರ ಇಂಪ್ಯಾಕ್ಟ್ ಪ್ಲೇಯರ್ ಇದ್ದಂಗೆ ಬಿ ವೈ ವಿಜಯೇಂದ್ರ ಬೈ ಎಲೆಕ್ಷನ್ ಎಕ್ಸ್ಪರ್ಟು ಹೆಂಗೆ ಜನ ಸೇರಿಸ್ಬೇಕು ಹೆಂಗೆ ಎಲೆಕ್ಷನ್ ಮಾಡಬೇಕು ಹೆಂಗೆ ರಿಸಲ್ಟ್ ತರಬೇಕು ಅನ್ನೋದವ್ರಿಗೆ ಗೊತ್ತು ಅವ್ರನ್ನ ನೀವು ನಿರ್ಲಕ್ಷಿಸೋಕ್ಕಾಗಲ್ಲ ಎಸ್ ಇದೀಗ ರಾಜ್ಯ ಬಿ ಜೆ ಪಿಯಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ ರಾಜ್ಯ ಬಿ ಜೆ ಪಿಗೆ ಯಡಿಯೂರಪ್ಪನವರೇ ಹೆಡ್ ಕೋಚು ವಿಜಯೇಂದ್ರ ಅವರೇ ಕ್ಯಾಪ್ಟನ್ನು ಈ ಫಾರ್ಮುಲಾ ಆದರೆ ವರ್ಕೌಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತೀಚೆಗೆ ಕೆಲ ದಿನಗಳ ಹಿಂದೆ ಮಾತಾಡ್ತಾ ಬಿ ವೈ ವಿಜೇಂದ್ರ ಅವರು ನಾನೇ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ಹೇಳಿದರು ಆದರೆ ನೀವು ಭವಿಷ್ಯವನ್ನೇ ನೋಡ್ಕೊಂಡು ಬಿ ಜೆ ಪಿಯನ್ನು ಬೆಳೆಸಬೇಕು ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಉಳಿಸಬೇಕು ಬಿ ಜೆ ಪಿ ಅಸ್ತಿತ್ವ ವಾಪಸ್ ಬರಬೇಕು ಅಂದರೆ ಸೂಕ್ತ ನಾಯಕತ್ವ ಬೇಕು ಯಡಿಯೂರಪ್ಪ ಅವರು ಸಂಪೂರ್ಣವಾಗಿ ಪರಿಶ್ರಮವನ್ನು ಹಾಕಿ ಲೋಕಸಭೆಗೆ ದುಡಿಬೇಕು ಅಂದರೆ ತಮ್ಮನ್ನು ಅರ್ಪಿಸ್ಕೊಳ್ಬೇಕು ಅಂದರೆ ಅಲ್ಲಿ ವಿಜೇಂದ್ರಾಗ ಒಂದು ಪಟ್ಟ ಬೇಕು ಈ ಥರ ಬಿ ಎಸ್ ಯಡಿಯೂರಪ್ಪನವರು ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋ ಚರ್ಚೆ ಬಿ ಎಸ್ ಯಡಿಯೂರಪ್ಪ ಅವರು ಕಂಡೀಷನ್ ಹಾಕದೇನೂ ಇರ್ಬೋದು ಅಥವಾ ನನ್ನ ಮಗನಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಿ ಅಂತ ಕೇಳೂ ಇರ್ಬೋದು ಅಥವಾ ಕೇಳಿಲ್ದೇನೂ ಇರ್ಬೋದು ಆದರೆ ಇದು ಬೆಸ್ಟ್ ಕಾಂಬಿನೇಷನ್ ಆದರೆ ಹೈಕಮಾಂಡ್ ಹೇಳ್ತಿರೋದು ಮತ್ತೆ ಕುಟುಂಬ ರಾಜಕಾರಣ ಆದರೆ ಯಡಿಯೂರಪ್ಪ ಅವರು ಹೇಳ್ತಿರೋದು ನಾನು ಸಕ್ರಿಯವಾಗಿ ಚುನಾವಣಾ ರಾಜಕೀಯದಲ್ಲಿ ಇರಲ್ಲ ನಾನು ಬಿ ಜೆ ಪಿಗೆ ಶಕ್ತಿಯಾಗಿ ನಿಂತ್ಕೀನಿ ಅಷ್ಟೇ ಅದು ನಿಮಗೆ ಬೇಕಂದರೆ ಬಿ ಜೆ ಪಿಗೆ ಯಡಿಯೂರಪ್ಪ ಅವರು ಅನಿವಾರ್ಯ ಈಗ ಯಡಿಯೂರಪ್ಪ ಅವ್ರಿಗೆ ಅಲ್ಲ ಯಾವುದಾದ್ರೂ ವ್ಯಕ್ತಿ ಗುಡ್ಲಿ ತಗೊಂಡು ಅಗದು ಸಮ ಮಾಡಿ ಫೌಂಡೇಶನ್ ಹಾಕಿ ಮನೆ ಕಟ್ಟು ಬಣ್ಣ ಬಳೆದು ಗೃಹ ಪ್ರವೇಶ ಮಾಡಿ ಅವ್ರನ್ನ ತಳ್ಬಿಟ್ಟು ಬೇರೆಯವ್ರು ಬಂದು ಯಾರೋ ಸೇರ್ಕೊಂಬಿಟ್ರಂತೆ ಹಂಗೆ ಯಡಿಯೂರಪ್ಪ ಅವ್ರಿಗೆ ಬಿ ಜೆ ಪಿಲಿ ಆದಂಥ ಪರಿಸ್ಥಿತಿ ಆದರೆ ಇದೀಗ ಚು ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಇನ್ನೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನ ಅನೌನ್ಸ್ ಆಗಬೇಕು ಹಾಗೆಯೇ ವಿಪಕ್ಷ ನಾಯಕನ ಸ್ಥಾನ ಅನೌನ್ಸ್ ಆಗಬೇಕು ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿ ವೈ ವಿಜಯೇಂದ್ರ ಅವರ ಹೆಸರು ಅತಿ ಹೆಚ್ಚಾಗಿ ಕೇಳಬರ್ತಾ ಇದೆ ಹಾಗೆಯೇ ಬಿ ಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲೇ ಈ ಬಾರಿ ಲೋಕಸಭಾ ಚುನಾವಣೆಯನ್ನು ಎದುರಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಇದೆ ಒಂದು ಕಡೆ ದೇವೇಗೌಡರ ಜೊತೆ ಮೈತ್ರಿ ಮಾತುಕತೆ ಅಘೋಷಿತ ಮೈತ್ರಿ ಮಾತುಕತೆ ಮತ್ತೊಂದು ಕಡೆ ಯಡಿಯೂರಪ್ಪನವ್ರನ್ನ ಸಂಪೂರ್ಣ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಹೆಂಗಾದರೂ ಮಾಡಿ ಕಾಂಗ್ರೆಸ್ನ ಹಳ್ಳ ಇಡಿಸ್ಬೇಕು ಲೋಕಸಭೆಯಲ್ಲಿ ಅನ್ನೋದು ಬಿ ಜೆ ಪಿ ಲೆಕ್ಕಾಚಾರ ಆದರೆ ಯಡಿಯೂರಪ್ಪ ಅವ್ರನ್ನ ಏನಾರು ನಿರ್ಲಕ್ಷಿಸ್ಬಿಟ್ರೆ ಅಥವಾ ಅವ್ರ ಮಾತುಗಳನ್ನ ನಿರ್ಲಕ್ಷಿಸ್ಬಿಟ್ರೆ ಸೇಮ್ ರಿಪೀಟ್ ಆಗುತ್ತೆ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ ಪಾರ್ಲಿಮೆಂಟಿಗೆ ಕೂಡ ಇರುವ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಸದ್ಯ ಬಿ ಜೆ ಪಿ ಇಪ್ಪತ್ತೈದನ್ನು ಗೆದ್ದಿರಬಹುದು ಹಳೆ ಕತೆ ಅದು ಆದರೆ ಈಗ ಹಂಗಿಲ್ಲ ಪರಿಸ್ಥಿತಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವ್ರನ್ನ ನಿರ್ಲಕ್ಷಿಸಿದ್ರಿ ಚುನಾವಣೆ ಆದಮೇಲೆ ಅವ್ರನ್ನ ಕಡೆಗಣಿಸಿದ್ರಿ ಮತ್ತೊಂದು ಕಡೆ ಲಿಂಗಾಯತ ವಿರೋಧಿಯನ್ನು ಹಣೆ ಪಟ್ಟಿಯನ್ನು ಒತ್ಕೊಂಡ್ರಿ ಇವೆಲ್ಲವನ್ನು ಸರಿಪಡಿಸ್ಬೇಕಂದ್ರೆ ಲಿಂಗಾಯತ ನಾಯಕ ಅತಿ ದೊಡ್ಡ ನಾಯಕ ಯಡಿಯೂರಪ್ಪ ಅವರೇ ಸ ಸರ್ವೋತ್ತಮ ಅಧಿಕಾರಿ ಸರ್ವೋಚ್ಚ ನಾಯಕ ಅನ್ನೋದನ್ನು ನೀವೀಗ ಒಪ್ಕೋಬೇಕು ಆ ಯಡಿಯೂರಪ್ಪ ಅವರು ಕೂಡ ಅದಕ್ಕೆ ಒಪ್ಕೊಂಡು ಎಸ್ ಅಂತ ಬರಬೇಕಂದ್ರೆ ಅಲ್ಲಿ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಗಬೇಕು ಇದು ಕೇವಲ ಕಂಡೀಷನ್ ಅಷ್ಟೇ ಅಲ್ಲ ಪಕ್ಷದ ಹಿತದೃಷ್ಟಿಯಿಂದ ಕೂಡ ಒಳ್ಳೇದು ಅನ್ನೋ ಚರ್ಚೆಗಳು ಕೂಡ ಕೇಳಿ ಇದೆ ಸಾಕಷ್ಟು ಜನ ಬಿ ಜೆ ಪಿ ನಾಯಕರುಗಳೇ ಅಥವಾ ಯಡಿಯೂರಪ್ಪ ಅವರ ಫಾಲೋವರ್ಸೇ ಇಲ್ಲ ವಿಜಯನನ್ನು ಮಾಡಬಿಡಿ ಮಾತಾಡಿ ಅಂತ ಹೇಳೋರಂತೆ ಹೀಗಾಗಿ ಏನಾಗುತ್ತೆ ಎತ್ತಾಗುತ್ತೆ ನೋಡ್ಬೇಕು ಎಸ್ ವೀಕ್ಷಕರೇ ಸದ್ಯ ಬಿ ಜೆ ಪಿಲಿ ನಡೀತಿರುವಂಥ ಚರ್ಚೆ ಯಡಿಯೂರಪ್ಪನವ್ರ ಹೆಡ್ ಕೋಚ್ ಆಗಬೇಕು ವಿಜೇಂದ್ರ ಅವರು ಕ್ಯಾಪ್ಟನ್ ಆಗಬೇಕು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು